ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪದ ವಿಚಾರ ವಿಧಾನಸಭೆಯಲ್ಲಿಂದು ಪ್ರತಿಧ್ವನಿಸಿತು. ಇಂದು ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಆಗ ಮಧ್ಯಪ್ರವೇಶಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆ ನಿಲುವಳಿ ಸೂಚನೆ ನೋಟಿಸ್ ನೀಡಿದ್ದು ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಎಂದು ಮನವಿ ಮಾಡಿದರು. ನಿನ್ನೆ ಕೂಡ ಇದೇ ವಿಚಾರದ ಬಗ್ಗೆ ನೋಟಿಸ್ ನೀಡಿದರೂ ಅವಕಾಶ ಸಿಗಲಿಲ್ಲ, ಹಾಗಾಗಿ ಇಂದು ನೋಟಿಸ್ ನೀಡಲಾಗಿದೆ ಎಂದರು. ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಲ್ದಿರ ಕರ್ಕೊಂಬಂದು ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಏನು ಬದುಕಿದಾರ ಸತ್ತಿದಾರ ಅಂತ ಯಾರು ತಿಳ್ಕೊಬೇಕು? ಈಗ ಈ ಘಟನೆನ ಯಾರ ಮೇಲೆ ಆಪಾದನೆ ಮಾಡ್ತೀರ ನಾವು? ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು. ಆಮೇಲೆ ಈ ಘಟನೆ ನಡೆದು ಆ ಸಿನಿಮಾದಲ್ಲಿ ಆಗ್ತೈತಲ್ಲ, ಸಿನಿಮಾದಲ್ಲಿ ಹಿಂದಿನ ಕಾಲದಲ್ಲ ಸಿನಿಮಾದಲ್ಲೂ ಹಂಗೆ ಎಲ್ಲ ಸಿನಿಮಾ ಮುಗ್ದೋಗಿ ಬಾಕ್ಸಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸರು ಬಂದು ನಿಂತ್ಕೊಳೋದು. ಅದಕ್ಕೆ ನಾನು ಹೇಳಿದ್ದೆ, ನಾನು ಗೃಹ ನೀವು ಅಲ್ಲಲ್ಲ ಒಂದ್ ನಿಮಿಷ, ನಾನು ಗೃಹ ಮಂತ್ರಿ ಅವ್ರು ಮೂರ್ ಸರಿ ಅಂತ ಹೇಳಿದೆ. ನೀವೆಲ್ಲೋ ಇದ್ರೆ ಯಾವ್ದೋ ಗ್ಯಾನ್ದಾಗ ಇದ್ದೀರಿ, ಬೆಳಗ್ಗೆ ಬೇಗ ಎಬ್ಬರಿಸ್ಬಿಡ್ತಾರೆ, ಎದ್ದು ಬರಲ್ಲ ನೀವು, ಇವಾಗ ಬಂದಿದ್ದೀರಾ? ಇಲಾಖೆಗೇನು ಅನುದಾನ ಸಿಕ್ಕಿಲ್ಲ ಅಂತ ಏನೋ ಕೋಪ ಮಾಡ್ಕೊಂಡು ಯಾರು ಅವಾಗ ನೀವಿದ್ರಲ್ಲ ವಿರೋಧ ಪಕ್ಷ ಇದ್ದಾಗ, ನೀವು ವಿರೋಧ ಪಕ್ಷ ಇದ್ದಾಗ ನಾ ಇದ್ದಾಗ ನಾ ಏನ್ ಕ್ರಮ ತೆಗೆದುಕೊಳ್ಬೇಕು ತಗೊಂಡಿದ್ದೀರಿ? ಈ ತರ ಘಟನೆ ಆದಾಗ ಏನೇನು ಆಗಿದೆಯೋ ನೋಡಿ ರೆಕಾರ್ಡ್ಸ್ ತೆಗೆದು. ನಾನು ಹೇಳ್ತಾ ಇರೋದು, ನಿಮ್ ಸರ್ಕಾರ ಬಂದ್ಮೇಲೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದ ವಿಚಾರವನ್ನು ನಿಯಮಾನುಸಾರ ನಿಲುವಳಿ ಸೂಚನೆಯಲ್ಲಿ ಚರ್ಚಿಸಲು ಅವಕಾಶವಿಲ್ಲ ಎಂದು ಆಕ್ಷೇಪಿಸಿದರಲ್ಲದೆ ಬೇರೆ ರೂಪದಲ್ಲಿ ಚರ್ಚಿಸಲು ತಮ್ಮ ತಕರಾರು ಇಲ್ಲ ಎಂದು ಹೇಳಿದರು. ಈ ಹಂತದಲ್ಲಿ ಅಶೋಕ್ ಅವರ ಬೆಂಬಲಕ್ಕೆ ನಿಂತ ಬಿಜೆಪಿಯ ಹಿರಿಯ ಸದಸ್ಯರಾದ ಎಸ್ ಸುರೇಶ್ ಕುಮಾರ್, ವಿ ಸುನೀಲ್ ಕುಮಾರ್ ಹಾಗೂ ಸಿಸಿ ಪಾಟೀಲ್ ಅವರು ನಿಲುವಳಿ ಸೂಚನೆಯಡಿ ಹತ್ತಾರು ಬಾರಿ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರ ಸದನದಲ್ಲಿ ಚರ್ಚೆಯಾಗಿದೆ, ನಮಗೂ ಅವಕಾಶ ಕೊಡಬೇಕು ಎಂದು ಆಗ್ರಹಿಸಿದರು. ಸಭಾಧ್ಯಕ್ಷರು ಈ ವಿಚಾರವನ್ನು ನಿಯಮ 69ರಡಿ ಚರ್ಚೆಗೆ ಅನುವು ಮಾಡಿಕೊಡಲಾಗುವುದು, ವಿರೋಧ ಪಕ್ಷದ ನಾಯಕರು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ಸಂದರ್ಭದಲ್ಲಿ ಮಾತನಾಡಬಹುದು, ಸಮಯದ ಅಭಾವವಿರುವುದರಿಂದ ಸಹಕರಿಸಬೇಕು ಎಂದು ಹೇಳಿದರು. ಆದಷ್ಟು ಬೇಗನೆ ಉತ್ತಮ ರೀತಿಯಿಂದ ನಾನು ಕೇಳಿದಿಷ್ಟೇ, ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡುವ ಕೂಡ ಕೇಳಬೇಕು. ಇದಕ್ಕೆ ಸಮ್ಮತಿಸಿದ ಆರ್ ಅಶೋಕ್ ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರದ ಬಗ್ಗೆ ಗೃಹ ಸಚಿವರು ಪ್ರತ್ಯೇಕ ಉತ್ತರ ನೀಡಬೇಕು ಎಂದಾಗ ಪರಮೇಶ್ವರ್ ಸಮ್ಮತಿ ಸೂಚಿಸಿದರು. ಬಳಿಕ ಪ್ರಶ್ನೋತ್ತರ ಕಲಾಪದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪ್ರಶ್ನೆಗೆ ಉತ್ತರಿಸಿದ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಗ್ರಾಮ ವಿಕಾಸ ಯೋಜನೆಯಡಿ ಯಾವುದೇ ಗ್ರಾಮಗಳನ್ನು ಕಳೆದ 3 ವರ್ಷಗಳಿಂದ ಹೊಸದಾಗಿ ಆಯ್ಕೆ ಮಾಡಿಲ್ಲ, ಯೋಜನೆ ಜಾರಿಗೊಂಡ ಸಂದರ್ಭದಲ್ಲಿ 991 ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿತ್ತು, ಆಯ್ಕೆಗೊಂಡಿರುವ ಈ ಗ್ರಾಮಗಳಲ್ಲಿ ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ, ಜಮೀನು ವಿವಾದ, ಕಾಮಗಾರಿಗಳ ಬದಲಾವಣೆ ಹಾಗೂ ಸಾರ್ವಜನಿಕ ವಿರೋಧದಿಂದ ಕೆಲವು ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿಳಂಬವಾಗಿದೆ ಎಂದು ಹೇಳಿದರು. ಕಂದಾಯ ಸಚಿವರಿಗೆ ಕೂಡ ನಾವು ಮಾತನಾಡಿ, ನಾವು ಕಂದಾಯ ಸಚಿವರು ಇಬ್ಬರೂ ಸೇರಿ ಈ ಎಲ್ಲ ಜಿಲ್ಲೆಗಳ ಒಂದು ಡಿ ಸಿ ಅವರು ಮತ್ತು ಸಿ ಇ ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ಪರಿಹಾರನ ಕೊಡಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದು ಸ್ವಲ್ಪ ತಡವಾಗುತ್ತೆ ಅಧ್ಯಕ್ಷರೇ, ಸುಳ್ಳಾಶ್ವಾಸನೆ ಕೊಡಲಿಕ್ಕೆ.